Malappuram Hrithi Jewelry, Kerala, Karnataka, Andhra Pradesh. ಏನು ಹತ್ತನೇ ತಾರೀಕು ನಡೀತು, ಹತ್ತನೇ ತಾರೀಕು ನಡೆದಂತ ರಿಸಲ್ಟ್ 13ನೇ ತಾರೀಕು ಬಂದ ತಕ್ಷಣ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು 5 ಗ್ಯಾರಂಟಿಗಳನ್ನ ನಾವು ಅಚಲ, ಖಂಡಿತ, ನಿಶ್ಚಿತ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಅವರು ವೇದಿಕೆ ಮೇಲಿರ್ತಕ್ಕಂಥ ಮಹಾದೇವಪ್ಪನವ್ರಿಗೆ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲರಿಗೂ ಯಾವುದೇ ರೀತಿಯಾದಂಥ ಮಾನದಂಡಗಳಿರಲ್ಲ, ಎಲ್ಲರಿಗೂ ಫ್ರೀಯಾಗಿ ಕೊಡ್ತೀರಿ, ಯಾವುದೇ ಕಂಡೀಷನ್ ಇರಲ್ಲ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಜನಸಾಮಾನ್ಯರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಅವರನ್ನು ಯಾಮಾರಿಸಿ ಇವತ್ತು ಅಧಿಕಾರ ವಹಿಸ್ಕೊಂಡು 15 ದಿನ ಆದರೂ ಅವರು ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನು ಪರಿಪೂರ್ಣ ಮಾಡೋ ನಿಟ್ಟಿನಲ್ಲಿ ಇವತ್ತು ಮೀನಮೇಷ ಎಣಿಸ್ತಾ ಇರತಕ್ಕಂಥವನ್ನು ನೋಡಿದರೆ ಇವರು ನಿಜಕ್ಕೂ ಜನಸಾಮಾನ್ಯರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಮೋಸ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಜನಸಾಮಾನ್ಯರಿಗೂ ಗೊತ್ತಾಗಿ ಇವತ್ತು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಜನಸಾಮಾನ್ಯರು ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಈಗ ನೋಡಿರ್ತಕ್ಕಂಥ ವಿಷಯ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಎಲ್ಲರಿಗೂ ಬಸ್ ಕೊಡ್ತೀರಿ, ಬಸ್ ಫ್ರೀ ಕೊಡ್ತೀರಿ ಅಂತ ಹೇಳಿದರು. ಇವತ್ತು ನಾವು ಏರ್ ಕಂಡೀಷನ್ ಇರ್ತಕ್ಕಂಥದ್ದು ಎಸಿ ಬಸ್ಗಳಾಗಲಿ ಅಂತಾರಾಜ್ಯದ ಬಸ್ಗಳಲ್ಲಾಗಲಿ ಅದನ್ನು ಕೊಡಲ್ಲ ಇದನ್ನು ಕೊಡಲ್ಲ ಅಂತೇಳಿ ಕಂಡೀಷನ್ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಮನೆ ಒಡತಿಗೆ ನಾವು 2000 ಕೊಡ್ತೀರಿ, 3000 ಕೊಡ್ತೀರಿ ಅಂತ ಹೇಳಿದ್ದನ್ನು ಇವತ್ತು ಮನೆಗೆ ಯಾರು ಯಜಮಾನ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಮನೆಗಳಲ್ಲಿ ಗೊಂದಲ ಸೃಷ್ಟಿ, ಮನೆಗಳಲ್ಲಿ ಡಿಬೇಟ್ ಮಾಡೋಂಥ ಪರಿಸ್ಥಿತಿಗೆ ತಂದಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಮನೆಯಲ್ಲಿ 4 ಜನ ಇದ್ದರೆ 4 ಜನಕ್ಕೆ ದುಡ್ಡು ಕೊಡಬೇಕು ಯಜಮಾನ್ಯ. ಒಂದೊಂದು ಕುಟುಂಬದಲ್ಲಿ ಒಂದೊಂದು ಫ್ಯಾಮಿಲಿಯಲ್ಲಿ ಮದುವೆ ಆಗಿದ್ದಾಗ ಆ ಮನೆ ಒಡತಿ ಗಂಡ ಮನೆ ಒಡೆ ಆಗಿದ್ದರೆ ಒಡತಿ ಹೆಂಡತಿ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಯಾರಿಗೂ ಒಬ್ಬರು ಕೊಟ್ಟು 4 ಜನಕ್ಕೆ ಮಿಸ್ ಮಾಡೋಂಥದ್ದು ಇದನ್ನೆಲ್ಲ ಮಾಡಿದಾಗ ಇನ್ನು ಉಳಿದಂಥವರೆಲ್ಲ ಆಪೋಸ್ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಕರೆಂಟ್ ಫ್ರೀ ಕೊಡ್ತೀರಿ ಅಂತೇಳಿ 200 ಯೂನಿಟ್ ಇನ್ನು ಹೆಚ್ಚಿಗೆ ಬಂದರೆ ಆ 1 ಯೂನಿಟಿಂದನೂ ನೀವು ದುಡ್ಡು ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರ ಕಂಡೀಷನ್ಗಳನ್ನ ಆಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಎಲ್ಲರೂ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಆಕ್ರೋಶನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಹೇಳಿದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಸರ್ಕಾರ, ಯಡಿಯೂರಪ್ಪರ ಸರ್ಕಾರ, ಬೊಮ್ಮಾಯಿರವ್ರ ಸರ್ಕಾರ ಜನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟರು. ಆದರೆ ನಾವು ಹೆಣದಂಥ ತಂತ್ರಗಾರಿಕೆ, ಕುತಂತ್ರಗಾರಿಕೆ ಇದರಲ್ಲಿ ಅವ್ರು ನಮ್ಮನ್ನು ಮೀರ್ಸೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ. ಹೌದು, 60 ವರ್ಷದಿಂದ ನಾನು ಅದೇ ತಂತ್ರಗಾರಿಕೆ, ಅದೇ ಕುತಂತ್ರ ಮಾಡಿಕೊಂಡು ಇವತ್ತು ನಿರುದ್ಯೋಗಿಗಳಿಗೆ ಎಜುಕೇಟೆಡ್ಸ್ಗೆ ನಾವು ಏನು ಭತ್ತೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದರು. ಅದನ್ನು ಈ ರಿಸಲ್ಟ್ ಬಂದಿದ್ದಾದಮೇಲೆ 3 ತಿಂಗಳು ಕಾದು ಅಪ್ಲಿಕೇಶನ್ಗಳಾಕಿ ತದನಂತರ ಕೆಲಸ ಸಿಕ್ಕಿಲ್ಲ ಅಂದರೆ ಮತ್ತೆ ಕೊಡ್ತೀರಿ ಅಂತ ಹೇಳಿದರೆ ಹಿಂದೆಯಿಂದ ಎಜುಕೇಟೆಡ್ಸ್ ಆಗಿದ್ದಂಥವರು, ನಿರುದ್ಯೋಗಿಗಳಾಗಿದ್ದಂಥವರು, ಅವ್ರಿಗೆ ಭತ್ತೆ ಇಲ್ವಾ? ಈ ವರ್ಷ ಪಾಸ್ ಆದಂಥ ಜನ ಎಷ್ಟು ಜನ? ಇದ್ದೆಯಿಂದನೂ ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ? ಬಿ ಜೆ ಪಿ ಮೇಲೆ ನೀವು ಕೆಲಸ ಕೊಟ್ಟಿಲ್ಲ ಇನ್ನೊಂದು ಮತ್ತೊಂದು ಹೇಳ್ತಾ ಇದ್ದಂಥವ್ರು, ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಲಕ್ಷಾಂತರ ಜನ ನಿರುದ್ಯೋಗಿಗಳಿಗೆ ನೀವು ಒಂದೇ ಸಲ ನೀವೇನು ಭತ್ತೆನ ಕೊಡ್ತೀರಿ 2000 3000 ಅಂತ ಹೇಳ್ತಾ ಇದ್ರಿ? ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ನಾನು ಆಗ್ರಹ ಪಡುತ್ತೇನೆ. ಜನನೂ ಯೋಚನೆ ಮಾಡ್ತಾ ಇದ್ರು, ನೀವು ಯಾವುದೇ ಕಂಡೀಷನ್ ಇಲ್ಲ, ಯಾವುದೇ ವೇದಿಕೆ ಮೇಲೆ ಆದರೆ ಮಹದೇವಪ್ಪ ನಿನಗೂ ಫ್ರೀ, ಸಿದ್ದರಾಮಯ್ಯ ನನಗೂ ಫ್ರೀ, ಡಿ ಕೆ ಶಿವಕುಮಾರ್ಗೂ ಫ್ರೀ, ಅವ್ರಿಗೂ ಫ್ರೀ, ಇವ್ರಿಗೂ ಫ್ರೀ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ನೀವು ಕೆಲವು ಮಾನದಂಡಗಳನ್ನು ಇಟ್ಕೊಂಡು ಷರತ್ತುಗಳನ್ನು ಇಕ್ಕಿ ನೀವು ಗ್ಯಾರಂಟಿಗಳನ್ನು ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಇದನ್ನೆಲ್ಲ ನೋಡಿದಾಗ ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಇನ್ನೊಂದು ಮತ್ತೊಂದು ಯಾವುದೂ ಹಾಕಿರಲಿಲ್ಲ. ಕರೋನಾ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲ ಆಸ್ಪತ್ರೆಗಳನ್ನು ಫ್ರೀ ಟ್ರೀಟ್ಮೆಂಟ್ ತಗೊಂಬಂದಿದ್ರು. ಇದನ್ನೆಲ್ಲ ನೋಡಿ ಇವತ್ತು ಸಾಮಾನ್ಯ ಜನ ಯಾವ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸೇ ಕಲಿಸ್ತಾರೆ ಅಂತ ಹೇಳಿ ಈ ಮೂಲಕ ನಾನು ಇಷ್ಟಪಡ್ತೀನಿ.